ಸ್ನೇಹಿತರೆ ಫ್ರೆಂಡ್ಸ್, ತ್ಯಾಗರಾಜ್ ಸಾರ್ಗೆ ಸುಮಾರು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ರೇಷ್ಮೆ ಕೃಷಿಯಲ್ಲಿ. ತುಂಬ ದೊಡ್ಡ ದೊಡ್ಡ ಪ್ರಾಫಿಟ್ ಮಾಡಿದ್ದಾರೆ. ಎಷ್ಟೋ ಯೂನಿಟ್ಸ್ ಅವ್ರಿಗೆ ಇದೆ, ಪ್ರೊಡಕ್ಷನ್ ಯೂನಿಟ್ಸು. ಅವ್ರ ಬಿಸ್ನೆಸ್ ಡೀಟೇಲ್ ಆಗಿ ರೇಷ್ಮೆ ಮನೆ ಹೆಂಗೆ ಸೆಟಪ್ ಮಾಡಬೇಕು ಮತ್ತು ರೇಷ್ಮೆ ಗಿಡ ಹೆಂಗೆ ಬೆಳಿಬೇಕು ಎಲ್ಲ ಡೀಟೇಲ್ಸ್ ಈ ವಿಡಿಯೋಲ್ಲೇ ಕೊಡ್ತಾರೆ, ಬನ್ನಿ. ನೀವು ನೋಡ್ತಾ ಇದ್ರ ನಮ್ಮ ನಿಮ್ಮ ಚಾನಲ್ ಮೈಸೂರು ಸ್ಟುಡಿಯೋ. ಮೈಸೂರು ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ಬರ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇದು ರೇಷ್ಮೆ ಕೃಷಿ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ನಾವು ಮಾಡಿದ್ದು, ಅದು ತುಂಬ ಜನ ವಿಡಿಯೋ ನೋಡಿಬಿಟ್ಟು ಡ್ರೆಸ್ ತೊಗೊಳ್ತಾ ಇದ್ದಾರೆ. ಸೊ ಇವತ್ತು ಇನ್ನೊಂದು ವಿಡಿಯೋ ನಿಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಕೊಳ್ಬೇಕು. ಸರ್, ಇವತ್ತು ನಾವು ನಮ್ಮ ರೇಷ್ಮೆ ಹುಳು ಮನೆಗೆ ಬಂದಿದ್ದೀವಿ. ರೇಷ್ಮೆ ಹುಳು ಮನೆಯಲ್ಲಿ ಒಂದು 400-500 ಮೊಟ್ಟೆ ಸಾಕುವಂಥ ಮನೆ ನೋಡಿ ಮತ್ತೆ ಅದು ಆ ಕಡೆ. ಓಕೆ ಸರ್, ಈ ಮನೆ 2 ರೂಮ್ ಇದೆ ಅಲ್ಲ ಸರ್? ಮಧ್ಯ ಸೋಫ್ ರಿಸರ್ವೇಶನ್ ರೂಮ್ ಇದೆ. ಓಕೆ ಓಕೆ. ಆ ಕಡೆ ಈ ಕಡೆ ಉಳಿದ ಮನೆ. ಒಟ್ಟೆ ಟೈಮ್ 500 ಮೊಟ್ಟೆ ಮೇಯಿಸ್ಬೋದು. ಓಕೆ ಓಕೆ. 120x24 ಇದೆ. ಓಕೆ. ಇದು ಈ ರೇಷ್ಮೆ ಮನೆ ಸೈಜ್ ಏನು ಸರ್? ಈ ರೂಮ್ದು? ಈ ರೂಮ್ದು 55x24. ಓಕೆ ಓಕೆ. 55. ಇದರಲ್ಲಿ ಎಷ್ಟು ಮೊಟ್ಟೆ ಸಾಕ್ಬೋದು ಸರ್? ಇದರಲ್ಲಿ 250 ಮೊಟ್ಟೆ ಸಾಕು. 250. ಸರ್, ಇಲ್ಲಿ ಮೇನ್ ಥಿಂಗು, ಇದು ತುಂಬ ಸಿಂಪಲ್ ಆಗೇ ಇದೆ ಈ ಸೆಟಪ್ ಎಲ್ಲ ನೋಡಿದಂತ. ನಾವು ಲಾಸ್ಟ್ ಟೈಮ್ ರೇಷ್ಮೆ ಮನೆ ತೋರಿಸಿದ್ರು, ಅದು ಸ್ವಲ್ಪ ಹ್ಯೂಮಿಡಿಫೈಯರ್ ತುಂಬ ಹೈಫೈ ಹೈಟೆಕ್ ಆಯಿತು. ಅದು ಚಾಕಿ ಮನೆ, ಚಾಕಿ ಮನೆಯಿಂದ ಹೈಟೆಕ್. ಓಕೆ. ರೇಷ್ಮೆ ಮನೆ ರೈತರು ಹಳ್ಳಿ ಗಾಡಲ್ಲಿ ಮಾಡೋದ್ರಿಂದ ಅವರು ಹ್ಯೂಮಿಡಿಫೈಯರ್ ಹೀಟರ್ ಅವೇನು ಮಾಡೋಕ್ಕಲ್ಲ. ಓಕೆ. ಸುಮ್ಮನೆ ಈ ಥರ ಸ್ಟೆಪ್ ಇರುತ್ತೆ, ಸೊಪ್ಪು ತರೋದು ಹಾಕೋದು, ಮತ್ತೆ ಜ್ವರ ಕೂತ್ಕೊಂಡಾಗ ಸುಣ್ಣ, ಜ್ವರದಿಂದ ಇದ್ದಾಗ ಪೌಡ್ರು, ಆ ಥರ ಮೇಂಟೆನೆನ್ಸ್ ಮಾಡಬೇಕು. ಅದೇ ಸರ್, ಈಗ ಯಾವ್ದೋ ರೈತರು ನಿಮ್ಮ ಜೊತೆ ಇಂದು ಹುಳ 7 ಡೇಸ್ ಆಗಿ ತಗೊಂಡು ಹೋಗ್ತಾರೆ. ಸೊ ಅವ್ರ ಮನೆ ರೇಷ್ಮೆ ಮನೆ ಹೆಂಗೆ ಮಾಡ್ಬೇಕಂದ್ರೆ ಈ ರೀತಿಯಲ್ಲೇ ಮಾಡ್ಬೇಕು ಅಲ್ವಾ ಸರ್? ಇಲ್ಲಿ ನಾನು ನೋಡಿದಂತ ಹ್ಯೂಮಿಡಿಫೈಯರ್ ಏನು ಇಲ್ಲ, ಟೆಂಪರೇಚರ್ ಕಂಟ್ರೋಲ್ ನ್ಯಾಚುರಲ್ ಆಗೇ ಇದೆ. ಇದು ಇನ್ನೂ ಅವ್ರು ಹೆಂಗೆ ಈ ತರ ಒಂದು ಮನೆ ಸೆಟಪ್ ಮಾಡೋದಕ್ಕೆ ಹೇಳಿ ಸರ್, ಹೆಂಗೆ ಅಂತ. ಈ ರ್ಯಾಕ್ ಹೆಂಗೆ ಮಾಡಿದ್ದೀರಾ? ನೀಲಗಿರಿದು ಮರ. ಓಕೆ. ಇದರಲ್ಲಿ 6-7 ಸ್ಟೆಪ್ ಮಾಡಿದ್ದಾರೆ. ಓಕೆ. ಇದು ನಾವು ಲೀಸ್ಗೆ ತಗೊಂಡಿರೋದು. ಇದನ್ನ ನೀವು ರೈತರಿಗೆ ನಾವೇನು ಹೇಳ್ತಾ ಇದೀವಿ ಈಗ, ಸ್ಮಾರ್ಟ್ ಸಿರಿಕಲ್ಚರ ಮಾಡಿ ಅಂತ ಅಂದ್ರೆ 3 ಸ್ಟೆಪ್ ಸಾಕು. ಓಕೆ ಓಕೆ. ಇದ್ರಲ್ಲಿ ನೋಡಿದಂತ 1, 2, 3 ಅಲ್ವಾ ಸರ್? ಆದ್ರೆ 3 ಇಷ್ಟಕ್ಕೆ ಬರುತ್ತೆ, ಇಷ್ಟಕ್ಕೆ ಕ್ಲಿಯರ್ ಆಗಿ. ಇದು ಅಗಲ ಉದ್ದ ಅಲ್ಲ ಹೇಳಿ ಸರ್? ಇದು ಈ ರ್ಯಾಕ್ ಉದ್ದ 50 ಇದೆ, ಅಗಲ 5.5. ಓಕೆ ಓಕೆ ಸರ್. ಓಕೆ. ಇದು ಗ್ರೌಂಡ್ ಲೆವೆಲ್ ಒಂದು ಎಷ್ಟು ಕ್ಲಿಯರೆನ್ಸ್, ಹೈಟ್ ಕ್ಲಿಯರೆನ್ಸ್ ಬೇಕು ಸರ್? 1 ಫೀಟ್ ಸಾಕು. 1 ಫೀಟೇ ಸಾಕು ಸರ್. ಈ ಗ್ರೌಂಡ್ ಕ್ಲಿಯರೆನ್ಸ್ ಕೊಡೋದು ಯಾಕೆನೆ? ಗ್ರೌಂಡ್ ಕ್ಲಿಯರೆನ್ಸ್ ಮನೆ ವಾಶ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಬೇಕಲ್ಲ, ಕ್ಲೀನಿಂಗ್ಗೆ ಅಂತ ಗ್ರೌಂಡ್ ಕ್ಲಿಯರೆನ್ಸ್. ಓಕೆ ಓಕೆ. ಮತ್ತೆ ಇಲ್ಲಿ ಗಾಳಿ ಆಡಿಸಬೇಕಲ್ಲ ಸರ್, ಸ್ವಲ್ಪ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ಸರ್. ಇಲ್ಲಿ ನೋಡ್ತಾ ನಿಮ್ಮ ವಾಲ್ಸ್ ಎಲ್ಲ ನೋಡ್ತಾ ಇದೀನಿ, ತುಂಬ ಕಿಟಕಿ ವಿಂಡೋಸ್ ತುಂಬ ಹೆಚ್ಚಾಗೇ ಇದೆ ಅಲ್ವಾ ಸರ್? ಈ ವಿಂಡೋಸ್ ಕಿಟಕಿ ತುಂಬ ಇರಬೇಕು ಇದರಲ್ಲಿ. ಹೌದಾ ಸರ್? ಈ ಕಿಟಕಿ ಎಲ್ಲ ಬೆಳಗ್ಗೆ ಎಲ್ಲ ಓಪನ್ ಇರುತ್ತೆ ಅಲ್ವಾ ಸರ್? ಹೌದು. ಚಳಿಗಾಲ ಇರೋದ್ರಿಂದ ನೈಟ್ ಅಲ್ಲಿ 1x1 ತೆಗಿತೀವಿ. ಓಕೆ ಓಕೆ. ಅಲ್ಲಿ ಪೂರ್ತಿ ತೆಗಿತೀವಿ. ಓಕೆ ಓಕೆ ಸರ್. ಮತ್ತೆ ಕಿಟಕಿ ವಿಂಡೋಸ್ ನೋಡ್ತಾ ಇದೀನಿ, ಅಲ್ಲಿ ಒಂದು ನೆಟ್ ಎಲ್ಲ ಹಾಕಿದಲ್ಲ ಸರ್, ಯಾಕೆ ಹಾಕಿದ್ರೆ ಹೇಳಿ ಸರ್? ಮೆಶ್ ಹಾಕಿರೋದು ಬಂದು ನಿಮ್ಗೆ ಸೊಳ್ಳೆ ಇದು ಏನು ಊಜಿ ನೋಣ ಒಳಗಡೆ ಬರಬಾರ್ದು ಅಂತ. ಊಜಿ ನೋಣ ಬಂದ್ರೆ ಇಳುವರಿ ಕಡಿಮೆ ಆಗುತ್ತೆ. ಹೌದಾ ಸರ್? ಓಕೆ. ನಾವು ಇಲ್ಲಿ ನೋಡ್ತಾ ಇದೀನಿ ರೇಷ್ಮೆ ಹುಳಗಳು. ಇದು ಎಷ್ಟು ದಿನ ಆಗಿ ಇಷ್ಟು ಗ್ರೋತ್ ಬಂದಿದೆ ಸರ್? ಇದು ಈಗ 6 ಗ್ರಾಮ್ ಇದೆ, 5.5-6 ಗ್ರಾಮ್ ಇದೆ. ಹೌದಾ? ಓ, ಇದು ವೇ ಕೂಡ ಮಾಡ್ತೀರಾ? ಓಹೋ. ಇದು 1.5-6 ಗ್ರಾಮ್ ಬರಬಹುದು. 5.5-6 ಗ್ರಾಮ್ ಇದೆ. ಇದು ನಾಳೆ ಹಣ್ಣಾಗುತ್ತೆ. ಹೌದಾ ಸರ್? ನಾಳೆ ಹಣ್ಣಾದ್ರೆ ನಾಳೆ ಚಂದ್ರಕ್ಕೆ ಬಿಡ್ತೀವಿ, ಅದನ್ನ ತೋರಿಸ್ತೀವಿ ನಿಮ್ಗೆ. ಚಂದ್ರಿಕೇನು ಇದೆ ನಮ್ಮಲ್ಲಿ, ಪ್ಲಾಸ್ಟಿಕ್ ಚಂದ್ರಿಕೇನು ಇದೆ, ಎರಡೂ ಇದೆ. ಓಕೆ ಓಕೆ ಸರ್. ಇದು ಒಂದು ಹುಳ ಬಂದು ನಿಮ್ಗೆ 5.5-6 ಗ್ರಾಮ್ ಬರುತ್ತೆ. ಓಕೆ ಓಕೆ ಸರ್. ಸೊ ಇದನ್ನೇ ಮ್ಯಾಕ್ಸಿಮಮ್ ಗ್ರೋತ್ ಆ ಸರ್? ಅದು ವೇಯಿಂಗ್ ಬಂದು 1.5 ಗ್ರಾಮ್ ಬರೀ ವೈಟ್ ಗೈನ್ ಆಗುತ್ತೆ. 5 ಗ್ರಾಮ್ ಅಂದ್ರೆ ಹೆಲ್ತಿ. ಓಕೆ ಓಕೆ ಓಕೆ. ಇದು ಎಷ್ಟು ದಿನ ವೈಟ್ ಗೈನ್ ಆಗುತ್ತೆ ಸರ್? ಇದು ಇವತ್ತಿಗೆ ನಮಗೆ 7/116 23 ಡೇಸ್ ಆಗಿದೆ. 23-24 ಡೇಸ್ ಆಗಿದೆ. 30 ದಿನದಲ್ಲಿ ಚಾಕಿ ಆದ 30 ದಿನದಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ಬೋದು.
ಸರ್ ಇದು ಸೆಟಪ್ ಅಲ್ಲೇ ನಾನು ನೋಡ್ತಾ ಇದ್ದೀನಿ, ಇದು ರೂಫ್ ಸೀಲಿಂಗ್ ತುಂಬಾ ಹೈ ಸೀಲಿಂಗ್ ಇದೆ ಅಲ್ಲ ಸರ್, ಎಷ್ಟು ಹೈಟ್ಗೆ ಸೀಲಿಂಗ್ ಮಾಡಬೇಕು? 16 ಅಡಿ ಇದೆ, 14 ಅಡಿಗೆ ಬೆಸ್ಟ್. 14 ಇನಫ್, ಅದು ಅದು ಆಟೋಮೆಟಿಕ್ ಟೆಂಪರೇಚರ್ ತುಂಬಾ ಆಸ್ಲೇಷನ್ ಇರಲ್ಲ, ಕರೆಕ್ಟ್ ಆಗಿ ಈ ಮನೆಗೆ 4 ಕಡೆ ಶೀಟ್ ಬರಬೇಕು. ಓಕೆ ಓಕೆ ಸರ್, ಹಂಗೆ ಹೊರಗಡೆ 4 ಕಡೆ ಶೀಟ್ ಬಂದ್ರೆ ಈ ಮನೆ ಕಾಯಲ್ಲ. ಓಕೆ ಓಕೆ ಸರ್, ಇಲ್ಲ ಇಲ್ಲ ಅದೇ ತುಂಬಾ ಕೋಲ್ಡ್ ಆಗೇ ಇದೆ ಸರ್ ಫ್ಲೋರ್. ಮತ್ತೆ ಅದೇ ನೋಡ್ತೇನೆ ಸರ್, ಮತ್ತೆ ಇದು ಕೆಳಗೆಲ್ಲ ಪೌಡರ್ ಇದೆ, ಇದು ಚಳಿ ಇರೋದ್ರಿಂದ ಕೋಲ್ಡ್ ಇರುತ್ತೆ ಅನ್ಬಿಟ್ಟು ಸುಣ್ಣ ಹಾಕಿದ್ವಿ. ಸುಣ್ಣ ಹಾಕಿದಿರಾ ಸರ್? ಇದು ಹಾಟ್ ಸೀಸನ್ ಹಾಕ್ತೀರಾ ಸರ್? ಹಾಟ್ ಸೀಸನ್ ಅಲ್ಲಿ ಸುಣ್ಣ ಏನ್ ಬೇಕಿಲ್ಲ, ಇಲ್ಲ ಬೇಕಿಲ್ಲ, ಗೋಣಿ ತಟ್ ಹಾಕ್ತೀವಿ. ಆ ಟೈಮ್ ಗೋಣಿ ಹಾಕ್ಬಿಡ್ತೀರಾ? ಯಾಕೆ ಬೆಳಕು ಅಷ್ಟು ಒಳಗಡೆ ಬರಬಾರದು ಅಂತ? ಅದಕ್ಕೆ ನೀರ್ ಹಾಕಿ ಗೋಣಿ ತಟ್ ಹಾಕೋದ್ರಿಂದ ಓ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಒಳಗಡೆ ಬರಬೇಕಾದ್ರೆ ಗೋಣಿ ತಟ್ ತಡೆದು ಬರೋದ್ರಿಂದ. ಸರ್ ಮತ್ತೆ ಈ ರೇಷ್ಮೆ ಮನೆ ಮಾಡೋದು, ಮನೆ ಒಂದು ಡೈರೆಕ್ಷನ್ ಮಾಡ್ಬೇಕು, ಡೈರೆಕ್ಷನ್ ಸೆಲೆಕ್ಷನ್ ಇದೆ, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಹಂಗೇನೇನಿದ? ಪೂರ್ವ ಪಶ್ಚಿಮನೇ ಮಾಡಬೇಕು. ಪೂರ್ವ ಪಶ್ಚಿಮನೇ ಮಾಡಬೇಕು, ಅದರಲ್ಲಿ ಏನು ಬೆನಿಫಿಟ್ ಸರ್? ಯಾಕೆ ಆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ? ವಿಂಡ್ ಫ್ಲೋ, ಗಾಳಿ ಯಾವಾಗೂ ಪೂರ್ವ ಪಶ್ಚಿಮವಾಗಿ ಬೀಸೋದ್ರಿಂದ ಅದು ಗಾಳಿ ಒಪ್ಪು ಈ ಥರ ಹೋಗೋದ್ರಿಂದ ಪೂರ್ವ ಪಶ್ಚಿಮ ಬೆಸ್ಟ್. ಸೊ ಹಂಗೇನಾ ನಿಮಗೆ ಒಂದು ಗಾಳಿ ಈ ಒಳಗಡೆ ಸರ್ಕ್ಯುಲೇಷನ್ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಬರ್ತದೆ ಅಲ್ವಾ ಸರ್? ಮತ್ತೆ ಈ ಬೆಳಕಿಗೆ ಏನೋ ಇಂಪಾರ್ಟೆನ್ಸ್ ಇದೆ ಸರ್? ಇಷ್ಟು ಕಿಟಕಿ ಹಾಕಿದ್ರೆ ಬರೀ ಗಾಳಿಗೋಸ್ಕರ ಇಲ್ಲ ಬೆಳಕು ಒಳಗಡೆ ಬರಬೇಕಿಲ್ಲ? ಗಾಳಿಗೋಸ್ಕರ. ಗಾಳಿಗೋಸ್ಕರನೇ. ಓಕೆ ಓಕೆ ಸರ್. ಸರ್ ಈಗ ಇದು ಆಲ್ಮೋಸ್ಟ್ ರೆಡಿ ಇದೆ, ಇದು ನೆಕ್ಸ್ಟ್ ಸ್ಟೇಜ್ ನೋಡೋಣ ಸರ್. ಸರ್ ಒಬ್ಬ ರೈತರು ಈ ರೇಷ್ಮೆ ಮನೆ ಸೆಟಪ್ ಮಾಡಬೇಕಂದ್ರೆ ಈ ರೀತಿಯಲ್ಲಿ ಮಾಡಿದ್ರೆ ಸಾಕಲ್ಲ ಸರ್, ಅದು ಬೇಕಂದ್ರೆ ಮಾಹಿತಿ ನಾವು ಕೊಟ್ಟಿದ್ದು ಅಷ್ಟೇ ಅಲ್ವಾ ಸರ್? ಇದು ಮೇನ್ ಥಿಂಗ್ ಈ ಥರ ಈ ಸೈಜ್ ರೇಷ್ಮೆ ಮನೆ ಇಷ್ಟು 3 ಸ್ಟೇಜಸ್ಸಲ್ಲಿ ಮಾಡೋದು, 3 ಕಂಪಾರ್ಟ್ಮೆಂಟ್ಸ್ ಮಾಡೋದು ಭಾಳ ಈಸಿ. ಒಂದು ಖರ್ಚು ಎಷ್ಟಾಗ್ಬೋದು, ಒಂದು ಆ್ಯಾವ್ರೇಜಾಗಿ ಹೇಳ್ಬೋದಾ ಸರ್? ಇದು ಈ ತರ ಒಂದು ರೇಷ್ಮೆ ಮನೆ ಸೆಟಪ್ ಮಾಡೋದಕ್ಕೆ ಇದಕ್ಕೆ ಒಂದು 8-10 ಲಕ್ಷ ರೂಪಾಯಿ ಆಗುತ್ತೆ. ಸರ್ಕಾರದಿಂದ 3 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಓ ಅದರಲ್ಲಿ 3 ಲಕ್ಷ ಸಬ್ಸಿಡಿ, ಅದಾದ ಅವರು ಸೆಟಪ್ ಮಾಡಿದ ಮೇಲೆ ಆ ಸಬ್ಸಿಡಿಗೆ ಅಪ್ಲೈ ಮಾಡಬೇಕು, ಆಮೇಲೆ ಹಣ ಸಿಗುತ್ತೆ. ಸ್ಟಾರ್ಟಿಂಗ್ ಇಂದಲೇ ಮಾಡಬೇಕು, GPS ಮಾಡ್ತಾರೆ ಖಾಲಿ ಲ್ಯಾಂಡ್. ಓಕೆ ಓಕೆ ಸರ್, ಸಬ್ಸಿಡಿ ಬರುತ್ತೆ. ಓಕೆ ಓಕೆ, ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಕಂಪ್ಲೀಷನ್ ಆದ್ಮೇಲೆ ಕೊಡೋದು ಅಲ್ವಾ ಸರ್? ಮತ್ತೆ ಈ ನೀಲಗಿರೀಸ್ ನೀವು ಹೇಳಿದ್ರೆ ಸರ್, ಇದು ಹೆಂಗೆ ಸರ್ ಲಕ್ಕ ಇದೆ, ಎಲ್ಲಿ ಸಿಕ್ಕೋದು, ಎಷ್ಟು ರೇಟ್ ಸರ್? ಕಡೆ ಸಿಗುತ್ತೆ, ಇದು ನೀಲಗಿರಿ ಇದಾದ್ರೆ ಸ್ವಲ್ಪ ಈಸಿ, ಕಡಿಮೆ ಆಗುತ್ತೆ. ಹೌದಾ ಸರ್? ಓಕೆ ಓಕೆ ಓಕೆ. ಆಮೇಲೆ ಲೈಫ್ ಇರುತ್ತೆ, ಲೈಫ್ ಇರ್ತದೆ. ಎಷ್ಟು ವರ್ಷ ಬರ್ಬೋದು ಸರ್? 25 ವರ್ಷ. 25 ವರ್ಷ, 25 ಇಯರ್ಸ್ ಸಾಕು ಸರ್? ಅದ್ರಿಂದ ಇನ್ನೂ 4-5 ಮನೆ ಮಾಡಿಬಿಡ್ತಾರೆ ಅವರು, ಇದರಲ್ಲಿ ಬರೋ ಲಾಭ ಇಲ್ಲ. ಇಲ್ಲಿ ನಾವು ಇದು ಲೀಸ್ ಟ್ರೀಟ್ಮೆಂಟ್ ಜಾಗ ನೋಡ್ತಾ ಇದ್ದೀನಿ, ಸ್ಟೋರೇಜ್ ಕಟ್ಟಿಂಗ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ರೆ, ಇಲ್ಲಿ ಮೇಲ್ಗಡೆ ಗೋಣಿ ಎಲ್ಲ ಹಾಕಿದ್ರೆ ಟೆಂಪರೇಚರ್ ನೀರು ಹಾಕ್ತಾರೆ ಅದ್ರಲ್ಲಿ, ಅಲ್ಲಿ ಮೇಲ್ಗಡೆ ಏನು ಸರ್? ಚಂದ್ರಿಕೆ ಇಟ್ಕೊಂಡಿದ್ದೀವಿ. ಚಂದ್ರಿಕೆ? ಓಕೆ ಓಕೆ ಓಕೆ, ಫೈನ್ ಸರ್. ಗೂಡು ಕಟ್ಟಿ ಸರ್. ಇದು ರೋಟರಿ ಸಿಸ್ಟಮ್ ಬಗ್ಗೆ ಹೇಳಿ ಸರ್. ಇದು ರೋಟರಿ ಚಂದ್ರಿಕೆ. ಓಕೆ ಓಕೆ, ಇದನ್ನ ನ್ಯಾತ ಹಾಕಿದ್ರೆ ಈ ತರ ರೋಟರ್ ಆಗುತ್ತೆ. ಓಕೆ ಓಕೆ, ಸ್ಲೋ ಸ್ಲೋ. ಓಕೆ ಓಕೆ, ಇದಕ್ಕೆ 1300 ಹುಳ ಬಿಡ್ಬೋದು. ಹೌದಾ ಸರ್? ಓಕೆ ಓಕೆ, ಒಂದು ಚಂದ್ರಿಕೆಲಿ. ಹೌದಾ ಸರ್? ನಿಮಗೆ 2.5 kg ಗೂಡು ಬರುತ್ತೆ. ಓ, ಈ ಒಂದು ರ್ಯಾಕಲ್ಲಿ 2.5 kg ತೆಗಿಬೋದು ಬರುತ್ತೆ. ಹೌದಾ ಸರ್? ಮಾರ್ಕೆಟ್ ಅಲ್ಲಿ ಈ ಚಂದ್ರಿಕೆಲಿ ಬಿಟ್ಟಂತ ಗೂಡ್ಗೆ 50-60 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಹೌದಾ ಸರ್? ಅದಕ್ಕೆ ಪ್ಲಾಸ್ಟಿಕ್ ಚಂದ್ರಿಕೆಲಿ ಹಾಕೋದ್ಕು, ಪ್ಲಾಸ್ಟಿಕ್ ಚಂದ್ರಿಕೆಲಿ ಹಾಕೋದ್ಕು, ಇದ್ರಲ್ಲಿ ಹಾಕೋದ್ಕು ಅಷ್ಟು ಡಿಫ್ರೆನ್ಸ್ ಇರ್ತದೆ. ಓಕೆ, 50 ರೂಪಾಯಿ ಇದರಲ್ಲಿ ಹೆಚ್ಚಾಗಿ ಕೊಡ್ತಾರೆ ನಿಮಗೆ ಇದು ಈ ಚಂದ್ರಿಕೆ ಗುಡುಗೆ. ಆಮೇಲೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಯೂನಿಫಾರ್ಮ್ ಬರುತ್ತೆ ಗುಡು. ಓಕೆ, ಒಂದೇ ಸೈಜ್ ಅಲ್ಲಿ ಬರಬಹುದು? ಒಂದೇ ಸೈಜ್ ಅಲ್ಲಿ ಬರುತ್ತೆ. ಅದೇ ನೋಡಿ ಸರ್, ಇದೇ ಕರೆಕ್ಟ್ ಆಗಿದೆ, ಅದು ಬಾಕ್ಸ್ ಗಳು ಕರೆಕ್ಟ್ ಆಗಿ ಇದು ಒಳಗಡೆ ಗುಡ್ ಕಟ್ಟುತ್ತೆ. ಅದು ಕಟ್ಟುತ್ತೆ. ಹೌದೌದು, ಪ್ಲಾಸ್ಟಿಕ್ ಚಂದ್ರಿಕೆ ಆ ತರ ಇಲ್ಲ. ಒಂದೇ ಸೈಜ್ ಅಲ್ಲಿ ಗೂಡು ಬರಲ್ಲ ನಿಮಗೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಅಲ್ಲಿ ಗೂಡು ಕಟ್ತದೆ. ಇದರಲ್ಲಿ ನಿಮ್ಗೆ ಒಂದೇ ತರ ಗೂಡು ಬರಬಹುದು. ಚಳ್ಳಕೆರೆ ಭಾಗದಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನವರೆಲ್ಲ ಆಲ್ಮೋಸ್ಟ್ ಆಲ್ ರೋಟರಿ ಚಂದ್ರಿಕೆನೇ ಬಳಸ್ತಾ ಇದ್ದಾರೆ. ಹೌದಾ ಸರ್? ಸರ್, ಈ ಮಾಡೆಲ್, ಈ ರೋಟರಿ ಚಂದ್ರಿಕೆ ಎಲ್ಲಿ ಸಿಕ್ಬೋದು ಸರ್? ಇದು ರೋಟರಿ ಚಂದ್ರಿಕೆ ಮೈಸೂರಲ್ಲಿ ಸಿಗ್ತಾ ಇದೆ ಸದ್ಯ. ಈಗ ಮೈಸೂರಲ್ಲೇ ಸಿಗ್ತಾ ಇದೆ ಇದೆ ಸರ್. ಇಲ್ಲಿ ಕಟಿಂಗ್ ಮಾಡ್ತಾರೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಕಟಿಂಗ್ ಅಂದ್ರೆ ಈಗ ಸೊಪ್ಪು ನಾವು ತಗೊಂಡಿದೀವಿ. ಓಕೆ ಸರ್. ತಗೊಂಡು ಎಷ್ಟಿದೆ ಒಂದು ಕಣ್ಣಿಗೆ ಅಷ್ಟೇ ಬಿಟ್ಟು ಕಟ್ ಮಾಡೋದು. ಹೌದಾ ಸರ್? ಓಕೆ ಓಕೆ. ರೇಷ್ಮೆ ಗಿಡ ಸ್ಟೆಮ್ ಎಲ್ಲ ತುಂಬಾ ತಪ್ಪದಾಗಿದೆ ಸರ್, ಎಷ್ಟು ವಯಸ್ಸು ಇರ್ಬೋದು ಸರ್ ಇದು? ಹಾಕಿ ಎಷ್ಟು ವರ್ಷ ಆಗಿದೆ? 2 ಇಯರ್ಸ್ ಅಲ್ಲೇ ಇಷ್ಟು ತಪ್ಪದಾಗಿದೆ ಸ್ಟೆಮ್. ಓಕೆ ಓಕೆ ಸರ್. ಅದೇ ಲಾಸ್ಟ್ ವಿಡಿಯೋಲು ನಾವು ಹೇಳ್ದು, ಮತ್ತೆ ಎಲ್ಲ ಡೀಟೇಲ್ ಕೇಳ್ತಾ ಇದ್ದೀವಿ, ರೇಷ್ಮೆ ಗಿಡ ಹೆಂಗೆ ಹಾಕ್ಬೇಕು, ಎಲ್ಲಿ ಸಿಗುತ್ತೆ, ಬೀಜ ಹಾಕೋದಾ ಇಲ್ಲ ಕಟಿಂಗ್ ಹಾಕೋದಾ, ಹೆಂಗೆ ಡೀಟೇಲ್ಸ್? ಇದು ರೇಷ್ಮೆ ಕಡ್ಡಿ ಕಟಿಂಗ್ ಸಿಗುತ್ತೆ, ಇಲ್ಲ ಗಿಡಗಳು ನರ್ಸರಿ ಸಿಗುತ್ತೆ. ಓಕೆ ಓಕೆ ಸರ್. ನರ್ಸರಿನೂ ಸಿಗುತ್ತೆ, ಅದನ್ನ ಹಾಕಿದ್ರೆ ನಿಮ್ಗೆ ಸಸಿಯೇ ಸಿಗ್ತದೆ.
ಸಸಿ ಸಿಗುತ್ತೆ, ಆರು ತಿಂಗಳಲ್ಲಿ ಬಂದ್ಬಿಡುತ್ತೆ. ಹೌದಾ ಸರ್? ಹೌದು. ಅದು ಸಸಿ ಅಂತ ಎಷ್ಟು ದಿನ, ಒಂದು ತಿಂಗಳಾಗಿದೆ ಇರುತ್ತೆ? ಮಿನಿಮಮ್ 4 ತಿಂಗಳಾಗಿರ್ಬೋದು. ಓಕೆ. ಅದು ಸಸಿ ತಂದ್ಬಿಟ್ಟು ಇಲ್ಲಿ ನಾಟಿ ಮಾಡೋದು ಹೆಂಗೇನೆ ಸರ್? ಅದು ನೀವು ಬೇಕಾದ್ರೆ 8x8 ಡಿಸ್ಟೆನ್ಸ್ ಮಾಡಿ. ಓಕೆ ಓಕೆ. ಗಿಡಕ್ಕೆ ಗಿಡಕ್ಕೆ ಎಷ್ಟು? 3 ಅಡಿ ಮಾಡಿ. 3 ಅಡಿ. ಓಕೆ. 8 ಫೀಟ್ ಡಿಸ್ಟೆನ್ಸು ಒಂದು ರೋಕೆ, ಗಿಡಕ್ಕೆ ಗಿಡಕ್ಕೆ ಮಧ್ಯದಲ್ಲಿ 3 ಅಡಿ ಕೊಡಬೇಕು ಅಷ್ಟೇ. 3 ಅಡಿ ಸಾಕಾಗುತ್ತೆ. 6-3 ಮಾಡ್ಬೋದು. 6-3. ಓಕೆ ಓಕೆ. 6-3. ಓಕೆ ಓಕೆ. ಅಣ್ಣ ಗಿಡಕ್ಕೆ ಗಿಡ ಮಧ್ಯದಲ್ಲಿ 3 ಅಡಿ ಸಾಕಾಗುತ್ತೆ. ಸಾಕು. ಓಕೆ ಓಕೆ. ಇದು ಆಕ್ಚುಲಿ ಫಸಲ್ಗೆ ಬರೋದು ಫಸ್ಟ್ ಇನಿಷಿಯಲ್ ಸಸಿ ಹಾಕಿದಂತ ಎಷ್ಟು ತಿಂಗಳು ಬೇಕು? 6 ಮಂತ್ಸ್. ಸರ್, ಇದು 1 ಎಕರೆಯಲ್ಲಿ ಎಷ್ಟು ಗಿಡಗಳು ಹಾಕ್ಬೋದು? 1 ಎಕರೆಯಲ್ಲಿ 6x3 ಆದರೆ 2,500. ಹೌದಾ? 8x3 ಆದರೆ 2,000. ಓಕೆ, ನಾವು 8x3 ಲೆಕ್ಕ ಇಟ್ಕೊಳ್ಳೋಣ ಸರ್. 8x3 ಹಾಕಿ 2,000 ಗಿಡ ಹಾಕ್ಬೋದಲ್ಲ ಸರ್? ಆ 2,000 ಗಿಡ ಹಾಕಿ ಅದು ಕಟ್ಟಿಂಗ್ ಎಲ್ಲ ಒಂದೇ ಸಾರಿ ಹಾಕ್ತಾರಂಗ ಯಾವ ರೀತಿಲಿ ಮಾಡ್ತೀರಾ? ಟೈಮ್ ಫೇಸ್ ಸ್ಪೇಸಿಂಗ್ ಹೇಳಿ ಸರ್. ಒಂದೇ ಸತಿ ಕಟ್ ಮಾಡಿದ್ರೆ 200 ಕೆಜಿ ಗೂಡ್ ಬರುತ್ತೆ. ಹೌದಾ ಸರ್? 800 ಕೆಜಿ. ಓಕೆ ಓಕೆ ಸರ್. 800 ಕೆಜಿ ಗೂಡು ಬರೋ ಅದಾದ ಎಷ್ಟು ಮುಟ್ಟೆ ಸಾಕ್ಬೋದು ಸರ್ ಒಂದೇ ಎಕರೆ? 8x3 ಅಲ್ಲಿ. ಓಕೆ 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 ಸರ್. ಓಕೆ, ಇದು ಈಗ ಕಟ್ಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಪುನಃ ಕಟ್ಟಿಂಗ್ ಮಾಡೋಕೆ ಎಷ್ಟು ದಿನ ಗ್ಯಾಪ್ ತಗೊಳ್ತದೆ? 60 ಡೇಸ್. ನೆಕ್ಸ್ಟ್ ಹೈಟ್ ಗೇನ್ ಆಗುತ್ತೆ 60 ಡೇಸಲ್ಲಿ. ಓಕೆ, ಅದು ನೆಕ್ಸ್ಟ್ ಇದು ಪ್ಲಾಂಟೇಷನ್ ನಮ್ಗೆ ತೋಡಿ ಸರ್. ಸರ್, ಮತ್ತೆ ಇದು ವಾಟ್ರಿಂಗ್ಲ ಹೆಂಗೆ ಸರ್? ಇದು ನೀರು ತುಂಬ ಬೇಕಾ ಹೆಂಗೆ? ಇಲ್ಲ, ಒಂದು ಗಿಡಕ್ಕೆ ಒಂದು ದಿನಕ್ಕೆ 2 ಲೀಟರ್ ನೀರು ಆದ್ರೆ ಸಾಕು. ಸಾಕು. ಹಣ ದಿನ ನೀರು ಕೊಡಲೇಬೇಕು. ಮತ್ತೆ ಇದು ಬಿಸಿಲುಗಳಲ್ಲಿ ಹೀಟ್ ಹೆಚ್ಚಾಗಿರ್ಬೋದು ಏನಂತಂದ್ರೆ ಏಪ್ರಿಲ್ ಮೇ ಅಲ್ಲಿ 2 ಲೀಟರ್ ಒಂದು ದಿನಕ್ಕೆ ಒಂದು ಗಿಡಕ್ಕೆ. ಓಕೆ ಓಕೆ ಸರ್. ಸೊ ಈ ದಿನ ನೀರು ಹಾಕ್ಲೇಬೇಕು, ನೀರಿನ ವ್ಯವಸ್ಥೆ ಇರಲೇಬೇಕು ಜಮೀನಲ್ಲಿ ಅಲ್ವಾ ಸರ್? ನಿಮ್ಮ ಬೋರ್ಲ್ ಎಷ್ಟು ಸರ್ ನೀರು ಸಿಗ್ತದೆ? ಇಲ್ಲಿ 3 ಇಂಚ್ ಇದೆ. 3 ಇಂಚ್. ಓಕೆ. ಸಪೋಸ್ ಸರ್ ಅವ್ರು ಯಾರೇನೋ ನೀರಿಗೆ ಪ್ರಾಬ್ಲಮ್ ಆಯಿತು, ನೀರು ಮಧ್ಯದಲ್ಲಿ ಹಾಕೋದಕ್ಕೆ ಆಗಿಲ್ಲ ಅಂದರೆ ಈ ಗಿಡ ಏನಾಗುತ್ತೆ ಸರ್? ತಡಿಬೋದಾ? ಅದು ತಡೀತದೆ, ಅದೇ ಥರ ಇರುತ್ತೆ. ಹಾಂ, ಸೊಪ್ಪು ಬೆಳೆಸಲ್ಲ, ಸ್ವಲ್ಪ ದಿನ ನೀರಿಲ್ಲ ಅಂತ ಅದು ಏನೂ ಆಗಲ್ಲ, ಹಾಳಾಗಲ್ಲ ಅದು. ಓಕೆ ಓಕೆ ಸರ್. ಮತ್ತು ಈ ಗಿಡಗಳಿಗೆ ಸರ್ ಮತ್ತು ಇದು ಏನು ರೋಗ ಅಲ್ಲ ಈ ಎಲೆ? ಥ್ರಿಪ್ಸ್ ಇದೆ, ಮೈಟ್ಸ್ ಇದೆ. ಓಕೆ. ಲಾರ್ವಾ ಇದೆ, ಕುಡಿ ತಿನ್ನೋ ಹುಳ ಇದೆ. ಓಕೆ ಓಕೆ ಸರ್. ಸೊ ಅದು ರೆಗ್ಯುಲರ್ ಮೇಂಟೆನೆನ್ಸ್ ಹೆಂಗೆ ಸರ್? ಇನ್ಸೆಕ್ಟಿಸೈಡು ಪೆಸ್ಟಿಸೈಡು ಎಷ್ಟು ದಿನಕ್ಕೆ ಒಂದು ಸಾರಿ ಹಾಕಿರ್ತೀರಾ? ಏನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದೀರ? ನಾವು 2 ಟೈಮ್ ಹಾಕ್ಬಿಡ್ತಾ ಇದ್ದೀವಿ. ಓಕೆ ಓಕೆ ಸರ್. ನಾವೆಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇದೀವಿ. ಇದೆಲ್ಲ ಕಟ್ಟಿಂಗ್ ಆಗಿದೆ? ಕಟ್ಟಿಂಗ್ ಆಗಿದೆ. ಇದು ಲಾಸ್ಟ್ ಬೆಳೆದು. ಅದು ಈ ಬೆಳೆದು ಈಗ ಇದು 45 ಡೇಸ್ ಬೇಕಲ್ಲ ಸರ್? ಮಿನಿಮಮ್ 45 ಡೇಸ್ ಟು 60 ಡೇಸ್. ಗಿಡಕ್ಕೆ ಅದು ಹೆಂಗೆ 2 ಲೀಟರ್ ಅಂದ್ರೆ ಹೆಂಗೆ ಸರ್ ಲೆಕ್ಕ? ನಾವು ಡ್ರಿಪ್ ಅಲ್ಲಿ ಕೊಡ್ತೀವಿ. ಓಕೆ ಓಕೆ. ನೀವು ಡ್ರಿಪ್ ಇರಿಗೇಷನ್ ಅಂತ ಸಮಯ ಟೈಮ್ ಸೇವ್ ಆಗುತ್ತೆ ಅಲ್ವಾ ಸರ್? ಲೇಬರ್ ಕಾಸ್ಟ್ ಸೇವ್ ಆಗುತ್ತೆ. ಇದೇ ಮೇನ್ ಸರ್, ಈ ಗಿಡ ಮೇಂಟೈನ್ ಮಾಡೋದಕ್ಕೆ ಯಾವ್ದೋ ರೋಗ ಎಲ್ಲ ಬರ್ತದೆ ಹೇಳ್ತೀರಾ, ಅದು ಮಾಮೂಲಿ ಸ್ಪ್ರೇಯಿಂಗ್ ಎಷ್ಟು ದಿನ ಅಲ್ಲ ಎಷ್ಟು ತಿಂಗಳಿಗೆ ಒಂದ್ಸರಿ ಹಾಕ್ತೀರಾ? ನಾವು 2 ಟೈಮ್ ಕೊಡ್ತೀವಿ, 15 ದಿನಕ್ಕೆ 2 ಟೈಮ್ ಕೊಡ್ತೀವಿ. 2 ತಾಣ ಆರ್ಗ್ಯಾನಿಕ್ ಬಳಸ್ತಾ ಇದೀವಿ. ಈಗ ನಾವು ಆರ್ಗ್ಯಾನಿಕ್ ಅಲ್ಲಿ ಏನು ಸರ್ ಯೂಸ್ ಮಾಡ್ತಾ ಇದೀರಾ ಆರ್ಗ್ಯಾನಿಕ್ ಅಂತ? ನಾವು ಹೇಳ್ತಿದ್ದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಓಕೆ. ಈಗ ನೋಡಿ, ಇದು ನಾವು ಸೊಪ್ಪು ಕಟ್ ಮಾಡ್ತಾ ಇರೋದು ಈಗ ಇರೋ ಉಳಿಗೆ ಒಳಗಡೆ. ಹೌದಾ? ಕಟಿಂಗ್ ಆದ್ಮೇಲೆ ಕ್ಲೀನ್ ಮಾಡ್ಬೇಕು. ಈ ಥರ ಕ್ಲೀನ್ ಮಾಡಿ ನಮ್ಗೆ ಯಾವ್ಯಾವ ಚೆನ್ನಾಗಿದೆ ಅದು ಬಿಟ್ಕೊಂಡು ಇದನ್ನ ಕಟ್ ಮಾಡ್ತೀವಿ. ಓಕೆ ಸರ್. ಮುಂದೊಂದು ಮ್ಯಾಟ್ರು, ಇದು ಇದು ಎಲ್ಲ ಎಲೆ ಎಲ್ಲ ತೆಗಿಬಿಡ್ತೀರಾ ಅಲ್ವಾ ಸರ್? ಕಂಪ್ಲೀಟಾಗಿ ತೆಗಿಬೇಕದು. ವೇಸ್ಟೇಜ್ ಇದು. ಇದು ವೇಸ್ಟೇಜ್. ಓ, ಇದು ಯಾಕೆ ಇದು ಟೋಟಲ್ ಸ್ಟಾರ್ಟಿಂಗಲ್ಲೇ ತೆಗಿಬಿಟ್ಟು ಕೊಡ್ಬೋದಲ್ಲ ಸರ್? ಇದು ಯಾಕೆ ಬಿಟ್ಬಿಡ್ತಾರೆ? ತೆಗೆದ್ಬೋದು. ಮೊದಲೇ ಸ್ಟಾರ್ಟಿಂಗಲ್ಲಿ ತೆಗೆದ್ರೆ ಇನ್ನೂ ಈಸಿ, ತುಂಬ ಚೆನ್ನಾಗಿರುತ್ತೆ. ಹಾಂ ಹಾಂ. ಫುಲ್ ಕ್ಲೀನ್ ಮಾಡೋದು ಅಷ್ಟೇನಾ ಸರ್? ಕ್ಲೀನ್ ಮಾಡಿ ಬಿಟ್ಬಿಡೋದು. ಓಕೆ ಓಕೆ ಓಕೆ. ಇದು ಟ್ರಿಮ್ ಮಾಡ್ತೀವಿ. ಹಾಂ ಸರ್, ಇದು ಫುಲ್ ಈಗ ಫುಲ್ ಎಲೆ ಯಾವುದೂ ಇಲ್ಲ, ಫುಲ್ ಬೆರಿ ಮಧ್ಯದಲ್ಲಿ ಸೆಂಟ್ರಲ್ ಸ್ಟೆಮ್ ಮಾತ್ರ ಇದೇನೆ. ಇದು ಕೆಳಗೆ ಇರೋ ಸ್ಟೆಮ್ಸ್ ತೆಗಿಬಿಡ್ತೀರಾ ಹೆಂಗೆ? ಎಲ್ಲ ಟೋಟ್ಲ ತೆಗಿಬೇಕು. ಬೇಕು ಅಂದರೆ ಬಯೋಸ್ಟಿನ್ ಸ್ಪ್ರೇ ಮಾಡ್ತೀವಿ, 1 ಲೀಟರ್ ನೀರಿಗೆ 2 ಗ್ರಾಮ್. ಓಕೆ ಓಕೆ. ಆಮೇಲೆ ಚಿಗುರು ಬಂದಾದ್ಮೇಲೆ ಸ್ವಲ್ಪ ಚಿಗುರು ಬರುತ್ತೆ ಅಷ್ಟು. ಹೌದಾ ಸರ್? ಅವಾಗ ಸ್ಪ್ರೇ ಮಾಡ್ತೀವಿ. ಓ, ಚಿಗುರು ಬಂದ ಮೇಲೆ ಅದಕ್ಕೆ ಚಿಗುರು ಬಂದನೆ ಒಂದು 3 ದಿನ ಬಿಟ್ಟ ಸರ್? ಇಲ್ಲ, 12-13 ದಿನ ಬಂದ. ಓ, ಅಷ್ಟೇ. ಇಲ್ಲಿ ಚಿಗುರು ಬಿಟ್ಟಿದೆ ಇಲ್ಲಿ, ಆ ಟೈಮಲ್ಲಿ ಒಂದು ಸ್ಪ್ರೇ 2 ಸಾರಿ ಸ್ಪ್ರೇ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ 60 ಡೇಸ್ ಗ್ರೋತ್ ಬರೋಲ್ಲ, ಬೇರೆ ಏನು ಸ್ಪ್ರೇ ಹಿಂಗೆ ಅವಶ್ಯಕತೆ ಇಲ್ಲ. 15 ದಿನಕ್ಕೆ ಒಂದು ಇನ್ನೊಂದು ಸ್ಪ್ರೇ ಕೊಡ್ತೀವಿ. ಓಕೆ, ಹಂಗೇನಾ ಸರ್? ಓಕೆ ಓಕೆ. ಮತ್ತು ಸಾಯಿಲ್ ಫರ್ಟಿಲಿಟಿ ಎನ್ರಿಚ್ಮೆಂಟ್ಗೆ ಏನೋ ಮಾಡ್ತಾ ಇದ್ದೀರಾ ಈ ಗಿಡ ಮೇಂಟೆನೆನ್ಸ್ ಸ್ಪ್ರೇ ಏನೋ ಮಾಡ್ತೀರಾ, ಆರ್ಗ್ಯಾನಿಕ್ ಮಾಡ್ತಾ ಇದ್ದೀರಾ ನಿಮ್ಮ ಸಾಯಿಲ್? ಕೊಟ್ಟಿಗೆ ಗೊಬ್ಬರ. ಮಣ್ಣಿಗೆ ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ, ಅದು ಯಾವಾಗ ಮಾಡೋದು, ಎಷ್ಟು ಸಾರಿ ಮಾಡಬೇಕು? ವರ್ಷಕ್ಕೆ 2 ಬಾರಿ ಹಾಕ್ತೀವಿ. ವರ್ಷದಕ್ಕೆ 2 ಸಾರಿನೇ? ಪ್ರತಿ ಕಟ್ಟಿಂಗ್ ಹಾಕೋ ಅವಶ್ಯಕತೆ ಅಲ್ಲ, 6 ತಿಂಗಳಿಗೆ 1 ಸಾರಿ ಮಾಡಬೇಕು. ಅದು ಹೆಂಗೆ ಸರ್ ಲೆಕ್ಕ ಇಡ್ತೀರಾ, ಒಂದು ಗಿಡಕ್ಕೆ ಎಷ್ಟು ಹಾಕ್ಬೇಕು ಮೆಷರ್ಮೆಂಟ್ ಇದೆ? 1 ಎಕರೆಗೆ 8 ಟನ್. 8 ಟನ್ನಾ ಸರ್? 1 ಎಕರೆಗೆ 8 ಟನ್ ಆಗುತ್ತೆ. ಓಕೆ ಓಕೆ. ಇದು ಯಾವ ಗೊಬ್ಬರ ಎಲ್ಲ ಹಾಕ್ತೀರಾ ಸರ್?
ಇಲ್ಲ ಇದು ಇದು ಯಾಕಂದ್ರೆ ಕೋಳಿ ಪಿಕ್ಕೆಲ್ಲ ಮುಂದೆ ಹಾಕ್ತಲ್ಲ ಅಲ್ಲ ಕೋಳಿ ಗೊಬ್ಬರ ಬಳಸೋದಾದ್ರೆ 5-8 ಟನ್ಗೆ 2 ಟನ್ ಕೋಳಿ ಗೊಬ್ಬರ ಮಿಕ್ಸ್ ಮಾಡ್ಬೋದು. ಇದು ಮೇಕೆ ಕುರಿ ಗೊಬ್ಬರ ಬರ್ತದೆ ಅದು ಹಾಕ್ಬೋದು ಡೈರೆಕ್ಟ್ ಆಗಿ ಹಾಕ್ಬೋದು ಅದು ಡೈರೆಕ್ಟ್ನೆ ಹಾಕ್ಬೋದು ಮಿಕ್ಸಿಂಗ್ ಹಾಕ್ಸ್ಕೊಳ್ತಾರೆ. ಓಕೆ 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 ಇದೆಲ್ಲ ಗ್ರೋತ್ ಸೂಪರ್ ಆಗಿ ಬಂದಿದೆ ಸರ್. ಈಗ 30 ಡೇಸ್ ಆಗಿದೆ, ಇನ್ನು 15 ಡೇಸ್ ಆಗ್ಬೇಕು. ಇನ್ನು 15 ಡೇಸ್ ಇನ್ನು ಎಷ್ಟು ಹೈಟ್ ಬರ್ಬೋದು ಸರ್? ಎಷ್ಟು ವರ್ಷ ಇದು ಮಾಡ್ತಾ ಇದೆ ಸರ್ ರೇಷ್ಮೆ? ಇದು ನಮಗೆ 25 ವರ್ಷ ಆಯ್ತು ಬಂತು. ಓಕೆ ಓಕೆ, ಈ 25 ವರ್ಷ ನೀವು ಸಕ್ಸಸ್ ಆಗಿದೆ, ಯಶಸ್ವಿ ಆಗಿದೆ. ಎಷ್ಟು ಯೂನಿಟ್ಸ್ ಇದೆ ನಿಮ್ಮ ಜೊತೆ? ಈಗ ಎಷ್ಟು ಪ್ರೊಡಕ್ಷನ್ ಯೂನಿಟ್ಸ್ ಇದೆ ಅದು? ನಮ್ಮಲ್ಲಿ ರೇರಿಂಗ್ ಯೂನಿಟ್ಸ್ 2 ಇದೆ. ಜಾಕಿ ಸೆಂಟರ್ ನಾವು ಅಲ್ಲಿ ಮೇನ್ ರೋಡ್ ಜಾಕಿ ಸೆಂಟರ್ ಬಂದು 2 ಇದೆ. ಓಕೆ ಓಕೆ ಸರ್. ನಮಗೆ ಸೀಡ್ ಪ್ರೊಡಕ್ಷನ್ ಯೂನಿಟ್ 2 ಇದೆ. ಓಕೆ ಓಕೆ ಸರ್. ಸೊ ಯಾಕೆ ಕೇಳ್ತಾ ಇದ್ದೀನಿ ಸರ್, ನೀವು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀರ, ತುಂಬ ಶ್ರಮಪಟ್ಟು ಕೆಲಸ, ನೀವು ಯಶಸ್ವಿ ಆಗಿದ್ರೆ ಸಕ್ಸಸ್ ಆಗಿದ್ರೆ ಎಲ್ಲ ಗೊತ್ತಾಗಬೇಕಲ್ಲ ಸರ್. ಅದಕ್ಕೆ ಇದೇ ಫುಲ್ ಗ್ರೋತ್ ಇರೋದು ಅಲ್ವಾ ಸರ್? ಇದು 30 ಡೇಸ್ ಆಗಿದೆ. ಓಕೆ ಓಕೆ ಸರ್. ಇದು ಎಲ್ಲ ವಿತ್ ಅಷ್ಟೇ ಇನ್ನು ತಪ್ಪದ ಬರ್ಬೋದು ಸರ್? ಇನ್ನೂ ಸೈಜ್ ಹೊಚ್ಚೆ ಬರ್ತದೆ. ಇದು ಈಗ ಗ್ರೋತ್ ಆಗಿದೆ ಸರ್. ನೀವು ಹುಳ ಕೊಡೋದಕ್ಕೆ ಎಲ್ಲಿ ಕಟ್ಟಿಂಗ್ ಮಾಡ್ತೀರಾ? ಎಲ್ಲಿ ಕಟ್ಟಿಂಗ್ ಮಾಡ್ತೀರಾ? ಕೆಳಗೆ ಏನಂತ ಸ್ಟೆಮ್ಲಿಂದ 1 ಇಂಚ್ ಬಿಟ್ಟು ಕಟ್ ಮಾಡ್ತೀರಾ? 2 ಇಂಚ್ ಬಿಟ್ಟು ಕಟ್ ಮಾಡೋದು ಅಷ್ಟೇ. ಕಟ್ ಮಾಡಿಬಿಟ್ಟು ಹಂಗೆ ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಇಟ್ಬಿಟ್ಟು ಹಂಗೆ ಒಂದಿನ ಅಲ್ಲಿ ಬಿಟ್ಟಿದೆ ಸ್ಟೋರೇಜ್ ಬಿಡ್ತೀರಾ? ಸ್ಟೋರೇಜ್ ಇಲ್ಲ, ಡೈರೆಕ್ಟ್ ಹಂಗೆ ಡೈರೆಕ್ಟ್ ಆಗಿ ಕೊಡ್ಬೋದು. ಇದು ಏನು ವಾಶ್ ಮಾಡಿ ಏನು ಅವಶ್ಯಕ ಇಲ್ಲ, ಹಂಗೆ ಕಟ್ ಮಾಡಿ ಹಂಗೆ ಕೊಡೋದ ಸರ್? ಕೊಡೋದಷ್ಟೇ. ಓಕೆ ಓಕೆ. ಇದು ಉಳುಮೆ ಮಾಡಬೇಕಾ ಸರ್? ಮಧ್ಯದಲ್ಲಿ ಉಳುಮೆ ಎಲ್ಲ ಮಾಡಿದ್ರ ನಿಮ್ಗೆ ಕಳೆ ಏನ ಬಂತು ಅಂದ್ರೆ ಉಳುಮೆ? ಹೌದಾ? ಕಳೆ ನಾಶಕ ಮಾತ್ರ ಹೊಡಿಬಾರ್ದು. ಹೌದಾ? ಓಹೋ, ಹಂಗೇನೆ. ಹಿಂಗ ಕೆಮಿಕಲ್ಸ್ ಯಾವ್ದು ಯೂಸ್ ಮಾಡೋದು ಬೇಡ. ಇದು ಉಳುಮೆ ಎಷ್ಟು ಸಾರಿ ಸರ್ ಮಾಡಬಹುದು? ಒನ್ ಟೈಮ್. ಅದೇ ತುಂಬಾ ಗಿಡ ಬೇರೆ ಬೇಕಾದ ವೇಸ್ಟ್ ಗಿಡಗಳು ಬಂದ ಮಾಡೋದು. ಓಕೆ ಓಕೆ ಸರ್. ಇದು ಮಧ್ಯದಲ್ಲಿ ಈಗ 8x3 ಇರಲೇ ಇಲ್ಲ 6x3 ಇರಲೇ, ಇದು ಇದು ಈ ಗಿಡಗಳು ರೇಷ್ಮೆ ಗಿಡ ಸೆಟ್ ಆಗಿ ಗ್ರೋತ್ ಬರಕ್ಕೆ ಶುರು ಆಗಿದೆ. ಈ ಮಧ್ಯದಲ್ಲಿ 8 ಅಡಿ ಇಲ್ಲ 6 ಅಡಿ ಇದಲ್ಲ, ಇಲ್ಲಿ ಏನೋ ಬೇರೆ ಏನೋ ಬೆಳಿ ಬೆಳಿಬೋದಾ? ಇಲ್ಲ ಆಗಲ್ಲ, ಕವರ್ ಆಗಿದೆ ನೋಡಿ. ಫುಲ್ ಕವರ್ ಕವರ್ ಆಗಿದೆ ಅಲ್ವಾ? ಇನ್ನು 10 ಡೇಸ್ಗೆ ಕವರೇ ಆಗುತ್ತೆ. ಓ, ಫುಲ್ ಫುಲ್ ಶೇಡ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲ ಸಾಯಿಲಲ್ಲಿ ಅದು ಬೇರೆ ಯಾವ ಗಿಡ ಹಾಕಿದ್ರೆ ಅದು ಇದಕ್ಕೆ ಬೇಕಾದ ಶಕ್ತಿ ಅದು ತಗೊಳ್ತದೆ. ಆ ಥರ ರೀತಿಲಿ ಬರ್ಬೋದು. ಚೆಂಬೆ ಸೆಣಬನ್ನ ಹಸಿರೆಲೆ ಗೊಬ್ಬರ ಚೆಂಬೆ ಸೆಣಬನ್ನ ಹಾಕ್ಬೋದು. ಹೌದು, ಮಳೆಗಾಲದಲ್ಲಿ ಹಾಕಿ ಅದನ್ನ ಉಳುಮೆ ಮಾಡಿ ರೋಟ್ರವೆಟ್ರ್ ಹೊಡೆದ್ರೆ ಗೊಬ್ಬರ ಆಗುತ್ತೆ. ಓ ಹಂಗೇನೆ. ಓ ಸರಿ ಸರಿ, ಹಂಗೇನೆ. ಇಲ್ಲ ಅದು ಮಧ್ಯದಲ್ಲಿ 8 ಅಡಿ ವೇಸ್ಟ್ ಆಗುತ್ತಲ್ಲ, ಅದ್ರಲ್ಲಿ ಏನೋ ಪ್ರೊಡಕ್ಷನ್ ಮಾಡ್ಬೋದು ಅಂತ ಕೇಳಿದೆ. ಹಸಿರೆಲೆ ಗೊಬ್ಬರ ಪ್ರೊಡಕ್ಷನ್ ಮಾಡ್ಬೋದು. ಓಕೆ ಓಕೆ ಸರ್. ಸರ್, ಇದು ಮತ್ತೆ ಇನ್ನೊಂದು ಲಾಸ್ಟ್ ವಿಡಿಯೋ ನೋಡಿ ಕೇಳಿದ್ದಾರೆ, ನೀವು ಹೇಳಿದ ಫ್ರೀ ಟ್ರೈನಿಂಗ್ ಕೊಡ್ತೀರಾ ಅಂತ. ಅದಕ್ಕೆ ಹೆಚ್ಚಿನ ಜನ ಕೇಳಿದ್ದಾರೆ ಸರ್, ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಎಷ್ಟು ದಿನ ನಡೀತದೆ ಮತ್ತೆ ಎಷ್ಟು ದಿನ ಬರಬೇಕು? ಟೈಮಿಂಗ್ಸು 1 ತಿಂಗಳು ಇರುತ್ತೆ ನಮಗೆ. ಅವ್ರಿಗೆ ಬರುವಂತ ಟ್ರೈನರ್ಸ್ಗೆ ಊಟ ಮತ್ತೆ ವಸತಿ ಫ್ರೀ ಇರುತ್ತೆ. ಓಕೆ, ಬಂದು ಯಾರು ಬೇಕಾದ್ರೂ ಏನಾದ್ರು ಅನುಕೂಲ ಪಡ್ಕೋ. ಅದು 30 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಸರ್. ಅದು ಅದು ಟೈಮಿಂಗ್ ಹೇಳಿ ಹೇಳಿ ಸರ್. ಟೈಮಿಂಗ್ ಏನು ಇರಲ್ಲ, ಎನಿ ಟೈಮ್ ಇಲ್ಲೇ ಇರಬೇಕದು. ಹೌದಾ? ಬೇಕಾದ್ರೆ ಇಲ್ಲೇ ಸ್ಟೇ ಮಾಡಿ 3 ದಿನ ಸ್ಟೇ ಮಾಡಿ ಟ್ರೈನಿಂಗ್ ತಗೊಳ್ಳೋದು. ಅವರ ಕೆಲಸ ಮಾಡೋರ ಜೊತೆ ಅವ್ರು ಕೆಲಸ ಮಾಡಿ ಕಲಿಬೋದು ಅಲ್ಲ? ಏನಲ್ಲ ಮೇಡಮ್, ಹಂಗೇನೆ. ಹೌದಾ ಸರ್? ಓಕೆ ಓಕೆ. ಅಣ್ಣ, ಅವರು ಸರ್ ಬೇರೆ ಸ್ಟೇಟ್ ಬರ್ತಾನೆ ಇಟ್ಕೊಳ್ಳಿ ಸರ್. 1 ತಿಂಗಳು ಇಲ್ಲಿ ಸ್ಟೇ ಮಾಡಕ್ಕೆ ಆಗಲ್ಲ, ಒಂದು 10 ದಿನ ಟ್ರೈನಿಂಗ್ ತಗೊಂಡು ಹೋಗ್ಬೋದಾ? ಹಿಂಗೆ ಹೋಗ್ಬೋದು. ಹೋಗ್ಬೋದು ಅಣ್ಣ. ನೀವು ಏನು ಹೇಳಿದ್ರ ಪ್ರತಿ ಒಂದು 28 ಡೇಸ್ ಸೈಕಲ್ ಫುಲ್ ಆಗಿ ಏನ್ ನಡೀತದೆ ಅವರು ಅಲ್ಲಿ ತಗೊಳ್ಬೇಕು. ಮಾರ್ಕೆಟ್ ಇಂದ ಚಾಕಿ ಆಗಿದ್ದಿಂದ ಅಪ್ ಟು ಮಾರ್ಕೆಟ್ ವರ್ಗು ಏನಿದೆ ಅದು ಟ್ರೈನಿಂಗ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದಾ ಸರ್? ಪೂರ್ತಿ ಮಾಹಿತಿ ಅದು ಒಂದೇ ಸಾರಿ ಸ್ವಲ್ಪ ಶ್ರಮ ತಗೊಂಡು ಅವ್ರು 1 ತಿಂಗಳು ಇಲ್ಲೇ ಫುಲ್ ಸ್ಟೇಜ್ ಬೈ ಸ್ಟೇಜ್ ಪ್ರಾಸೆಸ್ ಎಲ್ಲ ಕಲಿಬೇಕು ಅವರು ಸರ್. ಇದು ಮಾರ್ಕೆಟಿಂಗ್ ನೀವು ಆಲ್ರೆಡಿ ಹೇಳಿದ್ದೀರಾ ಸರ್, ಇದು ಅದಾದ ಆಕ್ಷನ್ ನಡೀತದೆ ಅಂತ. ಇದು ನಮ್ಮ ಸೈಡ್ ಕಡೆ ಅಂತ ಇದು ರಾಮನಗರ ಮಾರ್ಕೆಟ್ ಆಕ್ಷನ್ ನಡೆಯೋದು ತುಂಬ ಫೇಮಸ್. ಅದೇ ಬಿಟ್ಟು ಈ ರೇಷ್ಮೆಗೆ ಎಲ್ಲಿ ಎಲ್ಲ ರೇಷ್ಮೆ ಗೂಡಿಗೆ ಎಲ್ಲೆಲ್ಲ ಆಕ್ಷನ್ ನಡೀತದೆ ಸರ್? ಈಗ CSR ರಾಮನಗರ ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಓಕೆ, ನಿಮ್ಗೆ ಮಲ್ಟಿ ಓಟನ್ ಅಂದ್ರೆ CB Gold ಇದೆಯಲ್ಲ, ಅದಕ್ಕೆ ಮಳ್ಳುವಳ್ಳಿ, ಕೊಳ್ಳೆಗಾಲ, ಶಿಡ್ಲಘಟ್ಟ, ಕನಕಪುರ, ಚನ್ನಪಟ್ಟಣ ಎಲ್ಲ ಕಡೆ ಇದೆ. ಹೌದಾ ಸರ್? ಓಕೆ ಓಕೆ ಸರ್. ಇದು ರೇಟು ಆಕ್ಷನಲ್ಲಿ ತುಂಬ ಕಡಿಮೆಯಾಗಿ ಎಷ್ಟು ಹೋಗಿದೆ ಮತ್ತು ಹೆಚ್ಚಾಗಿ ಎಷ್ಟು ಸಿಕ್ಕಿದೆ ಸರ್ ಪಾಸ್ಟಲ್ಲಿ? ಈಗ ಇತ್ತೀಚೆಗೆ ಕರೋನಾ ಬಂದಾಗ 200 ರೂಪಾಯಿಗೆ ಹೋಗಿದೆ. ಓಕೆ ಓಕೆ, 200 ರೂಪೀಸ್ ಪರ್ ಕಿಲೋ ಸರ್? ಹೌದು. ಓಕೆ, ಕರೋನಾದಲ್ಲಿ ಎಕ್ಸ್ಪೋರ್ಟ್ ಆಗಿಲ್ಲ ಸಿಲ್ಕು, ಮಾರ್ಕೆಟ್ ಬೈಯರ್ ಇಲ್ಲದೆ ಪ್ರಾಬ್ಲಮ್ ಆಗಿದೆ. ಓಕೆ, ಹೈಯೆಸ್ಟ್ 1100 ರೂಪಾಯಿವರೆಗೂ ಹೋಗಿದೆ. ಹೌದಾ ಸರ್? 1100 1100 ರೂಪಾಯಿವರೆ ಹೋಗಿದೆ ಹೈಯೆಸ್ಟ್ ಪರ್ ಕಿಲೋನೆ? ಹೌದು. ಓಕೆ ಸರ್, ಇದು ನೀವು ಹೇಳಿದ್ರೆ ಅದ್ರ ಆಕ್ಷನಲ್ಲಿ ಅದು ಗೂಡು ಕ್ವಾಲಿಟಿ ನೋಡ್ತಾರೆ ಅಂತ. ನಿಮಗೆ ಹೈಯೆಸ್ಟ್ ಕ್ವಾಲಿಟಿ ಗೂಡು ಬರಬೇಕಂದ್ರೆ ಅದ್ರ ಪ್ಯಾರಾಮೀಟರ್ಸ್ ಯಾವಲ್ಲಿ ಡಿಪೆಂಡೆಂಟ್ ಆಗಿದೆ? ಒಂದು ಕೊಕನಲ್ಲಿ ಒಂದು ಗೂಡ್ನಲ್ಲಿ
1200-1300 meter ನೂಲು ಬಂದರೆ ಅದು ಚೆನ್ನಾಗಿರುತ್ತೆ. ಓಕೆ ಓಕೆ, ಅದೇ ಸರ್ ಇಷ್ಟು ನೂಲು ಅದರಲ್ಲಿಂದು ಬರ್ತದೆ, ಈ ಗೂಡಲಿಂದ ಬರ್ತದೆ ಅಂತ, ಆ ಪ್ರೊಡಕ್ಷನ್ ಪ್ರಾಸೆಸ್ಸಲ್ಲಿ ಏನಿದೆ, ಅದು ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋದು ನಾವು? ನಾವು ಸೊಪ್ಪನ್ನ ಕ್ವಾಲಿಟಿಯಾಗಿ ಬೆಳೆದ್ರೆ ಮತ್ತೆ ಹುಳುನ ತೆಳ್ಳಗಿಟ್ಕೊಂಡು ಸಾಕಾಣಿಕೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಸರ್, ನಮ್ಮ ಕೇರ್ ಮೇಲೆ ಇಲ್ಲ ಸರ್. ಹೌದು, ಆಮೇಲೆ ರೋಟ್ರಿ ಚಂದ್ರಕ್ಕೆ ಬಳಸೋದ್ರಿಂದ ಮಾರ್ಕೆಟಲ್ಲಿ ಒಂದು 50 rupees ರೈಟು ಡಿಫ್ರೆನ್ಸ್ ಆಗುತ್ತೆ. ಹೌದಾ ಸರ್? ಪ್ಲಾಸ್ಟಿಕ್ ಚಂದ್ರಕ್ಕೆ ಹಾಕಿದ್ರೆ 50 rupees ಕಡಿಮೆ ಆಗುತ್ತೆ, ರೋಟ್ರಿ ಚಂದ್ರಕ್ಕೆ ಹಾಕಿದ್ರೆ 50 rupees ಜಾಸ್ತಿ ಆಗುತ್ತೆ. ಹೌದಾ ಸರ್? ಅದು ರೋಟ್ರಿ ಚಂದ್ರಕ್ಕೆ ಹಳೆಯ ಸಿಸ್ಟಮ್ ಅಲ್ವಾ ಸರ್? ಅದು ಇಲ್ಲ, ರೋಟ್ರಿ ಚಂದ್ರಕ್ಕೆ ಬಂದು ಜಪಾನ್ ಸಿಸ್ಟಮ್ ಅದು. ಹೌದಾ ಸರ್? ಫ್ಯೂಚರ್ ರೇಷ್ಮೆ ಸಾಕಾಣಿಕೆ ಫ್ಯೂಚರ್ ಹೆಂಗೆ ಇದೆ ಸರ್? ಇದೆಲ್ಲ ಮಾಡ್ಬೋದಾ, ಎಲ್ಲಾದ್ರೂ ಪ್ರಾಫಿಟ್ ಸಿಗ್ತಾ, ರೇಟ್ ಹೆಂಗೆ ಅಂತ? ಯಾಕೆಂದ್ರೆ ಚೈನಾದಲ್ಲಿ ಸಿರಿಕಲ್ಚರ್ ಫುಲ್ ನಿಲ್ಲಾಗ್ತಿದೆ, ಅವ್ರು 1,62,000 ಮೆಟ್ರಿಕ್ ಟನ್ ಪರ್ ಇಯರ್, ಅಲ್ಲಿ ಲೇಬರ್ ಪ್ರಾಬ್ಲಮ್ ಆಗ್ತಿದೆ. ಓಕೆ ಓಕೆ ಸರ್. ಅದರಿಂದ ಅಲ್ಲಿ ಇದು ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ನೆಕ್ಸ್ಟ್ ಆಪ್ಷನ್ ಭಾರತ. ಓಕೆ ಓಕೆ, ಭಾರತದಿಂದ ಯಾವ ಕೋಲ್ಡ್ ಕಂಟ್ರಿಗಳಿದೆ, ಕೆನಡಾ, ಸ್ವಿಟ್ಜರ್ಲ್ಯಾಂಡು, ಯಾವ ಕೋಲ್ಡ್ ಕಂಟ್ರಿಗಳು ಅಲ್ಲೆಲ್ಲ ಜಾಸ್ತಿ ಸಿರಿ ಇದನ್ನ ಸಿಲ್ಕ್ನೇ ಬಳಸೋದ್ರಿಂದ ಬೆಡ್ ಸ್ಪ್ರೆಡ್ಡು, ಕರ್ಟನ್ನು, ಮ್ಯಾಟು, ಪ್ರತಿಯೊಂದು ಸಿಲ್ಕ್ ಬಳಸೋದ್ರಿಂದ ಅಲ್ಲಿ ಜಾಸ್ತಿ ಇದಿದೆ. ಓಕೆ ಓಕೆ ಸರ್. ಮಾರ್ಕೆಟಿಂಗ್